ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಮ್ ಕಥಾನಕಗಳ ಕ್ರೈಮ್ ನ್ಯೂಸ್. ಹಾಸನ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಕೆಇಬಿ ನೌಕರನ ಗುಂಡಿಕ್ಕಿ ಕೊಲೆಗೈದ ಪ್ರಕರಣವನ್ನು 48 ಗಂಟೆಯಲ್ಲಿ ಭೇದಿಸಿರುವ ಗ್ರಾಮಾಂತರ ಠಾಣೆ ಪೊಲೀಸರು ಕೊಲೆಯಾದ ನೌಕರನ ಪತ್ನಿಯ ಸಹೋದರ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಕೆಇಬಿ ನೌಕರ ಸಂತೋಷನ್ನು ಕೊಲೆಗೈದ ಅವರ ಬಾಮೈದ ಆಲೂರು ತಾಲೂಕಿನ ಕೆ ಹೊಸಕೋಟೆಯ ಸುದೀನ್ ಕುಮಾರ್ ಆಲಿಯಸ್ ಆದರ್ಶ ಮತ್ತು ಆತನ ಸ್ನೇಹಿತರಾದ ಮಡಿಕೇರಿಯ ಅನುಕೂಲ್, ಬಿಎಸ್ ಸುರೇಶ್, ಎಚ್ಬಿ ಸತೀಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಹಾಸನದ ಹೂವಿನಹಳ್ಳಿ ಕಾವಲ್ ಬಳಿ ಕಳೆದ ಜನವರಿ 16 ಸಂತೋಷವನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಸಂತೋಷ್ಗೆ ಹೊರಗಡೆ ಶತ್ರುಗಳು ಯಾರೂ ಇರಲಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿತ್ತು. ಆದರೆ ಆ ಕೊಲೆ ಮಾಡಿದ್ದು ಯಾರು, ಯಾಕೆ ಎಂದು ಪ್ರಕರಣ ಭೇದಿಸಿದ ಹಾಸನ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದೀನ್ನ ಅಕ್ಕ ಜಯಶ್ರೀಯನ್ನು 13 ಹಿಂದೆ ಸಂತೋಷ್ ಪ್ರೀತಿಸಿ ಮದುವೆಯಾಗಿದ್ದು ದಂಪತಿಗೆ 2 ಮಕ್ಕಳಿವೆ. ಸಂತೋಷ್ ಪ್ರತಿದಿನ ಕುಡಿದು ಪತ್ನಿಗೆ ಕಿರುಕುಳ ನೀಡುತ್ತಿದ್ದ. ಈ ವಿಚಾರವಾಗಿ ಸಾಕಷ್ಟು ಬಾರಿ ರಾಜಿಸಂಧಾನ ಮಾಡಲಾಗಿತ್ತಾದರೂ ಸರಿ ಹೋಗಿರಲಿಲ್ಲ. ಅಲ್ಲದೆ ಆತನ 1 ಕೆಲಸಕ್ಕೂ ಹೋಗುತ್ತಿರಲಿಲ್ಲ. ತನ್ನ ಅಕ್ಕನ ಜೀವನ ಹಾಳು ಮಾಡುತ್ತಿದ್ದಾನೆ ಭಾವ ಸಂತೋಷ್ ಮೇಲೆ ಜಯಶ್ರೀ ತಮ್ಮ ಸುದೀನ್ ಕೋಪಗೊಂಡಿದ್ದ. ಅಕ್ಕನಿಗೆ ಹಿಂಸೆ ನೀಡುತ್ತಿದ್ದ ಭಾವನನ್ನು ಮುಗಿಸಲು ಸಂಚು ರೂಪಿಸಿದ ಸುದೀನ್ ಇದರ ತಂಡ 15 ಭಾವ ಸಂತೋಷ್ನನ್ನು ಪಾರ್ಟಿ ಮಾಡುವ ನೆಪದಲ್ಲಿ ಹೂವಿನಹಳ್ಳಿ ಕಾವಲ್ ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಂಡಿತ್ತು. ಆ ವೇಳೆ ಅನುಕೂಲ್ ಪಿಸ್ತೂಲ್ನಿಂದ ಸಂತೋಷ್ನತ್ತ 8 ಗುಂಡು ಹಾರಿಸಿದ್ದು. ಇದರಲ್ಲಿ 5 ಸಂತೋಷ್ ದೇಹ ಒಕ್ಕಿದ್ದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಎಂದು ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದೆ.